ನಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ರಾಜ್ಯೋತ್ಸವ ಸಮಾರಂಭದ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಶ್ರೀಯುತ ಹೆಚ್.ಎನ್. ನಂಜುಂಡಮೂರ್ತಿಯವರೇ, ಶ್ರೀಯುತ ಗೋಪಾಲಕೃಷ್ಣ ಉಪಾಧ್ಯಾಯರವರೇ, ಶ್ರೀಯುತ ಅಜಿತ್ ಕುಮಾರ್ ನ್ಯಾಮತಿಯವರೇ, ವೇದಿಕೆಯ ಮುಂದಿರುವ ಎಲ್ಲ ಗಣ್ಯರೇ, ಪ್ರತಿಭಾ ಪುರಸ್ಕಾರವನ್ನು ಹೊಂದಿದಂತಹ ವಿದ್ಯಾರ್ಥಿಗಳೇ, ಅವರ ಪೋಷಕರೇ ಮತ್ತೆ ಕಲಾವಿದರೇ, ನೆರೆದಿರುವ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ವಂದಿಸುತ್ತ ಬಹಳ ಸಂತೋಷ ಆಯಿತು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಒಂದು ಬ್ಯಾಂಕಿಗೆ ಬಂದು ಬಹಳಷ್ಟು ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಹೋದೆ ಈ ತಿಂಗಳಲ್ಲಿ. ಬಟ್ ಇದೇನು ಸ್ವಲ್ಪ ವಿಭಿನ್ನವಾಗಿ ಅನ್ನಿಸ್ತು. ಅದು ಹೇಳಿ ನಾ ವಿಭಿನ್ನತೆ ಏನು ಅಂತ. ಈ ಒಂದು ಸಮಾರಂಭವನ್ನ ಒಳ್ಳೆ ನಮ್ಮ ಮನೆಯಲ್ಲಿ ನಡೆಸುವಂತಹ ಒಂದು ಸಮಾರಂಭ ತರ ಪ್ರತಿಯೊಬ್ರು ಅದರಲ್ಲಿ ನೀವು ನಿಮ್ಮನ್ನ ಒಳಗಿಸಿಕೊಂಡು ಒಟ್ಟಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಮತ್ತೆ ನೋಡ್ತಾ ಇದ್ರೆ ನಮ್ಮ ಮಹಿಳೆಯರೆಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮನ ಮನಸ್ಫೂರ್ತಿಯಾಗಿ ಮಾಡ್ತಾ ಇರೋದೊಂದು ಅಂತ. ನಂತರದಲ್ಲಿ ಈ ಬರೀ ಕಾರ್ಯಕ್ರಮ ಮಾಡಬೇಕು ಅಂತ ನವೆಂಬರ್ ತಿಂಗಳಲ್ಲಿ ಆಚರಿಸೋದಲ್ಲ, ಕನ್ನಡ ತಾಯಿಯ ಮುಂದೆ ಒಂದು ದೀಪ ಹಚ್ಚೋದು, ಒಂದು ಕನ್ನಡ ಗೀತೆ ಹಾಡೋದಲ್ಲ, ಪ್ರತಿಭಾನ್ವಿತರಿಗೆ ಪುರಸ್ಕಾರ, ಅವರ ಬೆನ್ನು ತಟ್ಟಿ ಅವರು ಇನ್ನೂ ಅತ್ಯುನ್ನತ ಶಿಖರಕ್ಕೆ ಏರುವಂತಹ ಒಂದು ಮೆಚ್ಚುಗೆಯ ಮಾತು, ಅವರನ್ನು ಗುರುತಿಸುವಿಕೆ, ನಂತರದಲ್ಲಿ ಇನ್ನೂ ಹೆಚ್ಚಾಗಿ ಬಹಳ ಸಂತೋಷವಾಗಿದ್ದು ಅಂದರೆ ಕಲಾವಿದರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದಂತಹದ್ದು. ಸೊ ಈ ಒಂದು ಕಲಾವಿದರನ್ನ ಗುರುತಿಸುವಿಕೆ ನಮಗೆ ಬಹಳಷ್ಟು ಬೇಕಾಗಿದೆ. ಅವರ ಒಂದು ಕಲೆಯನ್ನು ನಾವು ಒಂದು ಪರದೆಯ ಮೇಲಾಗಲಿ ಅಥವಾ ವೇದಿಕೆಯ ಮೇಲೆ ನೋಡಿ ಆನಂದಗೊಂಡು ಸಂತೋಷಗೊಂಡು ಹೋಗ್ಬಿಡ್ತೀವಿ, ನಮ್ಮ ಮನಃಶಾಂತಿ ಸಿಗತ್ತೆ ಅದನ್ನೆಲ್ಲ ನೋಡಿದ ನಂತರ. ಆದರೆ ನಂತರದ ನಮ್ಮ ಕಲಾವಿದರ ಬದುಕಿನ ಕಡೆ ಒಂದು ನೀವು ನೋಡಿದಂತಹ ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಬಹಳ ಸಂತೋಷವನ್ನು ತಂದಿದೆ. ಮತ್ತು ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ನಾನು ಸಹ ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಗ್ರಾಹಕಳು. ಸೊ ನಿಮ್ಮ ಒಂದು ಕುಟುಂಬ ವರ್ಗದವರು ಅಂತ ಹೇಳೋಕ್ಕೆ ಅದು ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಬಂದಿದ್ದು 1986 ನನ್ನ ಪತಿಯಾದ ಈ ಊರಿಗೆ ಬಂದರು. ಆವಾಗ ಪಿ ಜೆ ಎಕ್ಸ್ಟೆನ್ಷನ್ ನಮ್ಮ ಜೆ ಜೆ ಮೆಡಿಕಲ್ ಕಾಲೇಜ್ ಮುಂದೆ ಇದೆ ಅಲ್ಲ ಬ್ಯಾಂಕ್, ಅದ್ರ ಮೇಲೆ ಫಸ್ಟ್ ಅವರ ಫ್ರೆಂಡ್ ಜೊತೆ ಆ ರೂಮಲ್ಲಿ ಇದ್ರು. ಸೊ ಅಲ್ಲೇ ನಮ್ದು ಫಸ್ಟ್ ಒಂದು ಈ ಸೇವಿಂಗ್ಸ್ ಬ್ಯಾಂಕ್ ಖಾತೆ ಶುರುವಾಗಿದ್ದು, ಉಳಿತಾಯ ಖಾತೆ ಆ SBM ನಲ್ಲಿ. ಸೊ ಇವತ್ತು ನನಗೆ ಬಹಳ ಖುಷಿ, ಬರೀ SBM ಬಂದು ನಿಮ್ ಜೊತೆ ಇದ್ದು ಒಳ್ಳೆ ಮೆಚ್ಚುಗೆ ಮಾತಾಡ್ತಿದ್ದೀನಿ ಅಂತಲ್ಲ, ಅಲ್ಲಿ ಹೋದ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ನಾವು ಹೋಗದೆ ಹೋದ್ರು ಕೆಲಸ ಮಾಡ್ಕೊಡ್ತಾರೆ. ಸೊ ರವಿಕಲ್ ಆಗ್ಲಿ, ತಾರ ಆಗ್ಲಿ, ನಮ್ಮ ಇವರೆಲ್ಲ ಮರ್ತೋಗ್ತಾ ಇದೆ. ಸೊ ಬಹಳ ಖುಷಿಯಾಗುತ್ತೆ. ನಾ ಇದನ್ನೇ ಒಂದು ಮುಂದಾಗಿಟ್ಕೊಂಡು ಒಂದೆರಡು ಬ್ಯಾಂಕಲ್ಲಿ ಸ್ವಲ್ಪ ಜಗಳ ಮಾಡಿದೆ. ನಾ ಹೇಳಿದೆ ಗ್ರಾಹಕರು ಅಂದ್ರೆ ದೇವರು ಅಂತ ಎಲ್ಲ ಕಡೆ ಹಾಕೊಳ್ತಾರೆ, ಬಂದ್ರೆ ನಮಗ್ ಬೇಕಾಗಿರೋದು ಒಂದೆರಡು ಒಳ್ಳೆ ಮಾತು, ನಂತರದಲ್ಲಿ ವ್ಯವಹಾರ ಅಂತ. ನಾನು ಎಷ್ಟು ಬ್ಯುಸಿ ಆಗಿರ್ತಾ ಇದ್ನೋ, ಹೋಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿನ ರವಿಕಲಾಗಲಿ ಅವ್ರಿಗೆ ಕೊಟ್ಬಿಟ್ರೆ ಪಾಪ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟು ನನಗೆ ಫೋನ್ ಸಹ ಮಾಡ್ತಾ ಇದ್ರು. ಅದು ನಾವು ಖಂಡಿತ ನೀವು ವೈದ್ಯರ ಹತ್ರ ಹೋಗಿ ಏನು ಬಯಸ್ತಿರೋ ವೈದ್ಯರಿಂದ ಅದನ್ನ ಗ್ರಾಹಕರಾಗಿ ನಾವು ಬಯಸ್ತೀವಿ. ಅದು ನನಗೆ ನಿಮ್ಮ PG ಎಕ್ಸ್ಟೆನ್ಷನ್ ಶಾಖೆಯಲ್ಲಿ ಸಿಕ್ಕಿದೆ ಅಂದ್ರೆ ಖಂಡಿತ ನಾನು ಸುಳ್ಳು ಹೇಳ್ತಾ ಇಲ್ಲ. ಬ್ಯಾಂಕಿಂಗ್ ಹೋಗದೆ ಹೋದ್ರು ನಾನು ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ, ನನ್ ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಠೇವಣಿನ ಸಹ ಖುಷಿಯಾಗಿ ಇಟ್ಟಿದ್ದೀನಿ ನಿಮ್ಮ ಬ್ಯಾಂಕಲ್ಲಿ ಅಂತ ಹೇಳಕ್ಕೆ ಸಂತೋಷ ಆಗುತ್ತೆ. ಮತ್ತೆ ಕನ್ನಡ ರಾಜ್ಯೋತ್ಸವ, ನಾನು ವೈದ್ಯನಾಗಿ ಹೋಗಿ ಏನ್ ಮಾಡ್ಬೇಕಪ್ಪ ಕನ್ನಡ ರಾಜ್ಯೋತ್ಸವದಲ್ಲಿ ಏನ್ ಮಾತಾಡ್ಬೇಕು ಅಂತ ಸ್ವಲ್ಪ ನನಗೆ ಒಂದು ಯೋಚನೆ ಬಂತು. ಅನ್ಕೊಂಡೆ ಇವತ್ತು ಬೆಳಗ್ಗೆಯಿಂದ ನಾನು ಕನ್ನಡದಲ್ಲೇ ಮಾತಾಡೋಣ ಅಂತ ಒಂದು ಪ್ರಯತ್ನ ಶುರು ಮಾಡಿದೆ. ಹೋಗುವಾಗ, ಮನೆಯಿಂದ ಹೋಗುವಾಗ ಕಾರ್ ಹತ್ತಿದೆ, ತಲೆ ಕೆಡ್ತಾ ಇತ್ತು. ಕಾರ್ ಅನ್ನಕ್ಕೆ ಏನನ್ಬೇಕು ಏನನ್ಬೇಕು ಅನ್ನೋದ್ರ ಗೊತ್ತಿದೆಯಾ? ಇಲ್ಲ ಅಲ್ವಾ, ಏನೋ ಮೋಟಾರ್ ವಾಹನ ಅಂತೀವಿ, ಆದ್ರೂ ಕಾರ್ ಅಂತ ತಕ್ಷಣ ಗೊತ್ತಾಗಲ್ಲ. ಸೊ ಮುಂದೆ ಒಂದು ಬಸ್ ಬಂತು, ಅನ್ಕೊಂಡೆ ಏನ್ ಹೇಳೋಣ ಬಸ್ಗೆ, ಒಂದು ಯಾವ ಪದ ಉಪಯೋಗಿಸೋಣ ಅಂತ. ಖಂಡಿತ ಬಹಳ ಕಷ್ಟಕರ ಅನ್ನಿಸ್ತು. ಮತ್ತೆ ನಾವು ಹೋಗ್ತಾ ಇರೋದು ಒಂದು ಬ್ಯಾಂಕಿನ ಒಂದು ಸಮಾರಂಭಕ್ಕೆ,
ಬ್ಯಾಂಕ್ ಅಂದ್ರೆ ಏನಂತಾರೆ, ನಾನು ಸಹ ಒಂದು ಬ್ಯಾಂಕಿನ ಅಧಿಕಾರಿ ಅಂದ್ರೆ ನಂಬ್ತೀರಾ ನೀವು? ಗೊತ್ತಾ ನನ್ನ ಬ್ಯಾಂಕ್ ಯಾವ್ದಂತ? ಖಂಡಿತ ಅಲ್ಲ, ಅದೆಲ್ಲರಿಗೂ ಜೀವ ಕೊಡುವಂತಹ ಬ್ಯಾಂಕಿನ ಅಧಿಕಾರಿ ನಾನು. ಸೊ ಅಲ್ಲಾದ್ರೆ ನಾವು ರಕ್ತ ನಿಧಿ ಅಂತ ಹಾಕ್ಬಿಡ್ತೀವಿ. ಆದ್ರೆ ಇದಕ್ಕೆ ಬ್ಯಾಂಕ್ ಏನಂತಾರೆ, ಖಂಡಿತ ಸಾಯಂಕಾಲ ಬಂದು ನಾನು ನಿಘಂಟನ್ನ ತೆಗೆದು ನೋಡ್ತಾ ಇದ್ದೆ, ಏನಂತಾರೆ ಆ ಪದಗಳನ್ನೆಲ್ಲ ಉಪಯೋಗಿಸಿದ್ರೆ ಎಷ್ಟು ಕಷ್ಟ. ಹೀಗೆ ಒಂದು ಕನ್ನಡ ಪೂರ್ತಿ ಮಾತಾಡ್ತೀನಿ ಅಂತ ಒಂದು ದೃಢ ಮನಸ್ಸು ಮಾಡಿಕೊಂಡು ನಾನಿರುವಂತಹ ಒಂದು ಕೆಲಸ ಮಾಡುವಂತಹ ವಿಭಾಗ ಹೇಗೆ ಅಂದ್ರೆ ಕಾಯಿಲೆಯನ್ನ ನಿಖರವಾಗಿ ಗುರುತಿಸುವಂಥದ್ದು. ಸೊ ನಾವು ಡಯಾಗ್ನೋಸಿಸ್, ಡೆಫಿನೆಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಒಬ್ಬ ಮಹಿಳೆ ಬಂದಳು, ಒಂದು 45 ಮಹಿಳೆ, ಸ್ವಲ್ಪ ಗರ್ಭಕೋಶದ ತೊಂದರೆ ಇತ್ತು ಆಕೆಗೆ. ನಮ್ಮ ಡಾಕ್ಟರ್ ಪ್ರೇಮ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ನಮಗೆ ಒಂದು ಪರೀಕ್ಷೆಗಾಗಿ ಕಳಿಸ್ಕೊಟ್ರು. ಆಕೆನ ಕೂಡಿಸ್ಕೊಂಡು ಹೇಳ್ದೆ ಆಕೆಗೆ ಏನಾಗಿದೆ ಅಂತ. ಆಕೆಗೆ ಹೇಳ್ದೆ ನಿನಗೆ ಈ ತೊಂದರೆ ಅರ್ಬುದ ರೋಗ ಅಂತ ಈ ಥರ ಆಗಿದೆ ಅಂತ. ಹಾಯಾಗಿದ್ಲು ಆಕೆ, ಆಕೆ ಮನೆಯವ್ರಿಗೂ ಏನೇನೂ ಅನ್ನಿಸ್ಲಿಲ್ಲ, ಎಷ್ಟು ಚೆನ್ನಾಗಿದ್ರು. ಅಂದ್ಕೊಂಡೆ ಇವನ್ನೇ ಬೇರೆ ಸರಿಯಾಗಿ ಎಲ್ಲರೂ ಬಳಕೆ ಮಾಡುವಂತಹ ಪದ ಉಪಯೋಗಿಸಿ ಹೇಳಿದ್ರೆ ನಾನೇನಾದ್ರು ತಕ್ಷಣ ಅದು ಒಂದು ಅವರ ಏನು ಕಾಯಿಲೆ ಅಂತ ಹೇಳಿದ್ರೆ ಅಲ್ಲೇ ಕುಸಿದು ಬೀಳುವಂತಹದ್ದು. ಏನ್ ಕಾಯಿಲೆ ಗೊತ್ತಾ? ಅದು ಕ್ಯಾನ್ಸರ್. ಸೊ ಅದನ್ನ ಅರ್ಬುದ ರೋಗ ಅಂತೀವಿ. ಸೊ ಹೀಗೆ ಇರುವಾಗ ನನಗೆ ಡಾಕ್ಟರ್ ಒಬ್ರು ಫೋನ್ ಮಾಡಿದ್ರು. ನನಗೆ ಕನ್ನಡ ಪದ ಎಲ್ಲ ವೈದ್ಯಕೀಯ ಸಾಹಿತ್ಯದಲ್ಲಿ ಬರುತ್ತೆ ಅನ್ಕೊಂಡ್ರೇನೋ. ಮೇಡಮ್, ನಂಗೆ ಮೈಸೂರಿಂದ ಒಂದು ಫೋನ್ ಬಂತು, ಅಪೆಂಡಿಕ್ಸ್ ಅಂದ್ರೆ ಏನು ಅಂತ. ನಾ ಹೇಳಿದೆ ಖಂಡಿತ ಅಪೆಂಡಿಕ್ಸ್ ಅಂದ್ರೆ ನೀವೇನೇನು ಉಪಯೋಗ ಮಾಡಬೇಡಿ, ಅದಕ್ಕೆ ಸಾಮಾನ್ಯ ಜನರಿಗೆ ಎಲ್ಲ ಗೊತ್ತು ಅಪೆಂಡಿಕ್ಸ್ ಅಂದ್ರೆ ಏನು, ಟಾನ್ಸಿಲ್ ಅಂದ್ರೆ ಏನು ಅಂತ. ಅಷ್ಟು ನಾವು ಆಂಗ್ಲೀಕರಣವಾಗ್ಬಿಟ್ಟಿದ್ದೇವೆ. ಕೆಲವು ಪದಗಳನ್ನೆಲ್ಲ ನಾವು ಕನ್ನಡದಲ್ಲಿ ಎಷ್ಟೊಂದು ಬಳಸ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಯಾಯ ಪದ ನಮ್ಗೆ ಗೊತ್ತೇ ಆಗಲ್ಲ. ಕಷ್ಟಪಡ್ತೀವಿ ನೋಡಿ. ನಂತರ ನಾನು ಆ ಮಹಿಳೆಯ ಮನೆಯವರಿಗೆ ಹೇಳಿದೆ ಅಂತ ಕಾಯಿಲೆ ಅದು ಅಂತೆಲ್ಲ. ಬಟ್ ಅರ್ಬುದ ರೋಗ ಅಂದಾಗ ಅವರಿಗೆ ಪಾಪ ಏನು ಗೊತ್ತಿಲ್ಲ, ಎಂಥ ಶಾಕು ಆಗಿಲ್ಲ. ಹಾಗಾಗಿ ಕನ್ನಡ ಬಳಸೋದು, ಕನ್ನಡ ಖಂಡಿತ ನಾವು ಕನ್ನಡ ನಾಡು ನುಡಿ ಅಭಿವೃದ್ಧಿಗೆ ಅಳಿವು ಉಳಿವಿಗೆ ಖಂಡಿತ ನಾವೆಲ್ಲ ಶ್ರಮಿಸಬೇಕು. ಆದರೂ ಸಹ ಎಷ್ಟೊಂದು ಭಾಷೆ ಎಷ್ಟೊಂದು ಪದಗಳನ್ನು ನಾವು ಉಪಯೋಗಿಸ್ಕೊಂಡು ಬಿಟ್ಟಿದ್ದೀವಿ ಅಂತ. ಮತ್ತೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಗೆ ಇನ್ನೊಂದು ನೆನಪರೋದು, ನನ್ನ ಸ್ನೇಹಿತರು ಹೇಳಿದ್ರು ಖಂಡಿತ ಇದು ಕನ್ನಡ ರಾಜ್ಯೋತ್ಸವ ಅಲ್ಲ ಅಂತ. ಎಲ್ಲ ಯಾಕೆ ಹೇಳ್ತೀರಾ ಕನ್ನಡ ರಾಜ್ಯೋತ್ಸವ ಅಲ್ಲ ಅಂದ್ರೆ, ನೀವು ಹೇಳಬೇಕಾಗಿರೋದು ಮೇಡಮ್ ಇದನ್ನ ಕರ್ನಾಟಕ ರಾಜ್ಯೋತ್ಸವ ಅಂದ್ರು. ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆಗಳು ಇದೆ, ಸೊ ಎಲ್ಲ ಸೇರಿಸಿದ್ದು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳ್ರಿ ಅಂತ. ಯಾರು ಅಲ್ಲ, ನಮ್ಮ ಹೆಚ್ ಬಿ ಮಂಜುನಾಥ್ ಅವ್ರು ನಿಮ್ಗೆ ಪರಿಚಯ ಇದ್ದಾರಲ್ಲ. ಸೊ ಮಂಜುನಾಥ್ ಅವರು ಹೇಳಿ, ಯಾವತ್ತೂ ಆದರೂ ನೀವು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಬೇಕು, ಇದು ಕನ್ನಡ ಅಲ್ಲ ಅಂತ. ಆದರೂ ಸಹ ಕನ್ನಡ ನಮ್ಮದು ಒಂದು ಭಾಷೆ, ಆಡಳಿತ ಭಾಷೆಯಾಗಿ ಬಂದ್ಬಿಟ್ಟಿದೆ. ಅದರ ಉಳಿವಿಗಾಗಿ ಬಹಳಷ್ಟು ಶ್ರಮಿಸುವುದು ನಮಗೆಲ್ಲ ಈ ದಿನ ಬೇಕಾಗಿದ್ದು. ಸೊ ಅಂಕ ಗಳಿಸಿದಂತಹ ಹುಡುಗ ಹೇಳಿದ, ಬರೀ ನನ್ನ ಅಂಕಕ್ಕಾಗಿ ತಗೊಂಡಿಲ್ಲ, ಕನ್ನಡನ ಕಲಿಬೇಕು ಅಂತ. ಖಂಡಿತ ಇವಾಗ ಕನ್ನಡ ತಗೊಂಡ್ರು ಸಹ ಅಂಕ ಗಳಿಸುವಂಥದ್ದಿದೆ. ಸೊ ನೋಡ್ತಾ ಹೋದ್ರೆ ಕನ್ನಡ ಕಲಿತವರಿಗೆ ಎಷ್ಟೊಂದು, ನಾನು ಹೇಳ್ತೀನಿ, ನಮ್ಮ ಮಿದುಳಲ್ಲಿ ಎರಡು ಭಾಗಗಳಿದೆ, ಬಲಭಾಗ ಮತ್ತೆ ಎಡಭಾಗ. ನಾವೆಲ್ಲ ಬಲಗೈ ಕೆಲಸ ಮಾಡೋರಿಗೆಲ್ಲ ಮಿದುಳಿನ ಎಡಗಡೆ ಭಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಡಗೈ ಕೆಲಸ ಮಾಡೋರಿಗೆಲ್ಲ ಮಿದುಳಿನ ಬಲಭಾಗ. ಆದ್ರೆ ನಾವು ಸಂಪೂರ್ಣವಾದ ಒಂದು ವ್ಯಕ್ತಿತ್ವ ಒಬ್ಬ ಮನುಷ್ಯನಿಗೆ ಬೇಕು ಅಂತ ಹೇಳಿದ್ರೆ ಎರಡೂ ಮಿದುಳುಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಸೊ ಅದು ಬಲಭಾಗದ ಮಿದುಳು ಯಾರಿಗೆ ಕೆಲಸ ಮಾಡ್ತಾರೆ ಅಂದ್ರೆ, ನಾವು ಕಲಾಕಾರನ ನೋಡಿದ್ವಿ ಈಗ. ಆದ್ರೆ ಯಾರೇ ಒಂದು ಚಿತ್ರಕಾರರಾಗಲಿ, ಒಂದು ಒಳ್ಳೆ ಹವ್ಯಾಸಗಳು ಇಟ್ಕೊಂಡಿರೋರು, ಕಲೆ ಅದರಲ್ಲೆಲ್ಲ ಸಾಹಿತ್ಯ ಒಂದೇ ಅಲ್ಲ, ಈ ಹಾಡು ಹೇಳಿದ್ರು ಮಕ್ಕಳು, ಹಾಡು ನೃತ್ಯ ಯಾವುದ್ರಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾರಲ್ಲ, ಅವಾಗ ಬಲಭಾಗದ ಮಿದುಳು ಸಹ ಅವ್ರಿಗೆ ಚೆನ್ನಾಗಾಗುತ್ತೆ. ಅದಕ್ಕೆ ಹೇಳ್ತೀನಿ, ಕನ್ನಡ ಕಲಿತು ಕನ್ನಡ ಬರೀತಾ ಇದ್ರೆ ಎಷ್ಟು ಚೆನ್ನಾಗಿದೆ. ಆ ಒತ್ತಕ್ಷರಗಳಾಗ್ಲಿ, ಆ ತಿರುವುಗಳು ಎಲ್ಲ ಕೊಡ್ತಾ ಇದ್ರೆ ನಂಗೆ ಅನ್ಸುತ್ತೆ ನಾವೆಲ್ಲ ಪ್ರತಿಯೊಬ್ರು ಕನ್ನಡ ಬರೆಯೋರೆಲ್ಲರೂ ಕಲಾಕಾರರೇ ಅಂತ. ನಮಗ್ ಗೊತ್ತಿಲ್ಲೇನೆ ಎಷ್ಟು ಆ ವಂಕಿ ಇಂಕಿ ಸುತ್ತಿಸಿ ಎಲ್ಲ ಎಷ್ಟು ನಮ್ಮ ಕೈ ಬೆರಳುಗಳಾಗ್ಲಿ ಆ ನಾಜೂಕಾಗಿ ನಾವು ಬರಿತೀವಿ ನೋಡಿ. ಇಂಗ್ಲೀಷ್ಗೆ ಅಷ್ಟು ಶ್ರಮ ಪಡೋದಿಲ್ಲ ನಾವು. ಸೊ ಮಕ್ಕಳಿಗೆ ಹೇಳ್ಕೊಡ್ತಾರೆ ಒಂದು ಸ್ಲ್ಯಾಂಟಿಂಗ್ ಲೈನು, ಅದು ಕರ್ವ್ ಲೈನು, ಹಾಫ್ ಕರ್ವ್ ಅಂತ ಇವಾಗೆಲ್ಲ ಹೊಸ ಶಿಕ್ಷಣ ಪದ್ಧತಿ ಇದೆ. ಸೊ ಆ ಥರ ಖಂಡಿತ ನಾವೆಲ್ಲ ಕನ್ನಡ ಕಲಿತವರೆಲ್ಲ ಕಲಾಕಾರರು ಅಂತ ಹೇಳಿದ್ರೆ ಅದು ಒಂದು ಹೆಮ್ಮೆಯ ವಿಷಯ ಅನ್ಸುತ್ತೆ.
ಸೊ ಈ ದಿನ ಕನ್ನಡ ರಾಜ್ಯೋತ್ಸವ ಆದ್ದರಿಂದ ಜಿ ಎಸ್ ಶಿವರುದ್ರಪ್ಪನವರ ಒಂದೇ ಒಂದು ಚಿಕ್ಕ ಕವನ ನನಗೆ ಬಹಳ ಇಷ್ಟ ಆಯಿತು. ಅವ್ರು ಹೇಳ್ತಾರೆ, ಈಚೀಚೆಗೆ ನನಗೆ ಒಂದೊಂದು ಸಲ ಅನಿಸುತ್ತಿದೆ ಮನುಷ್ಯನಿಗಿಂತ ಪ್ರಾಣಿಗಳೇ ವಾಸಿ. ನಾಯಿಗಳು ಮುಂದೆ ತಿಂದು ಹಿಂದೆ ಬೊಗಳುವುದಿಲ್ಲ, ಹುಲಿಗಳು ಹೊಟ್ಟೆ ತುಂಬಿದ ಹೊತ್ತು ಮತ್ತೊಂದಕ್ಕೆ ಬಾಯಿ ಹಾಕುವುದಿಲ್ಲ, ಹಾವುಗಳು ರೇಗಿಸಿದಾಗಲ್ಲದೆ ಉಳಿದಂತೆ ಕಚ್ಚುವುದಿಲ್ಲ, ಹಸುಗಳು ಯಾವ ಪ್ರತಿಷ್ಠೆಗೂ ಪರದಾಡುವುದಿಲ್ಲ, ಕತ್ತೆಗಳು ನೆನಪಿಟ್ಟುಕೊಂಡು ಒದೆಯುವುದಿಲ್ಲ. ಅಂದ್ರೆ ಈ ಒಂದು ಕವನ ಹೇಳುತ್ತೆ ಮನುಷ್ಯ ಯಾವ ರೀತಿ ಆಗ್ಬಿಟ್ಟಿದ್ದಾನೆ ಅಂತ. ಸೊ ಪ್ರಾಣಿಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ನಾವು ಮೈಗೂಡಿಸಿಕೊಳ್ಳಕ್ ಆಗಲ್ಲ ಅಂದ್ರೆ ಸುಮ್ಮನೆ ಕುವೆಂಪು ಅವರು ಅದಕ್ಕೆ ಹೇಳಿದ್ರು, ಏನಾದರೂ ಆಗೋ ಮೊದಲು ಮಾನವನಾಗು ಅಂತ. ಸೊ ನಮಗೆ ಬೇಕಾಗಿರೋದು ಫಸ್ಟ್ ಅದು ಒಂದು ವ್ಯಕ್ತಿತ್ವ, ಮಾನವನಾಗು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೊಂದು ಮಾತು ಹೇಳ್ತೀನಿ, ಈ ದಿವಸ ನಿಮಗೆ ಅಂಕಗಳು ಬಂದಿದೆ ಬಹಳಷ್ಟು, ಆದರೆ ನೀವು ವೃತ್ತಿ ಶಿಕ್ಷಣಕ್ಕೆ ಹೋದ ನಂತರ ಅಲ್ಲಿ ಬಹಳಷ್ಟು ವಿವಿಧ ಕಾರಣಗಳಿರುತ್ತೆ. ಇದೇ ರೀತಿ ನೀವು 100ಕ್ಕೆ 100 ಅಂಕಗಳನ್ನ ಪಡೆಯಕ್ಕಾಗೋದಿಲ್ಲ, ಖಂಡಿತ 100ಕ್ಕೆ 100 ಅಂಕ ಇಲ್ಲದೆ ಹೋದರೂ ಸಹ 60 ಅಲ್ಲ 70 ಬಂದರೂ ಸಹ ನೀವು ಯಶಸ್ವಿ ಪುರುಷನಾಗಬಹುದು, ಯಶಸ್ವಿ ಒಂದು ಉದ್ಯಮದಲ್ಲಿ ತೊಡಗಬಹುದು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇಲ್ಲದ್ರೆ ಬರೀ ಓದಿನಲ್ಲೇ ನಾವು ಮಕ್ಕಳನ್ನ ತೊಡಗಿಸ್ಕೊಂಡ್ಬಿಟ್ಟು ಅವರಿಗೆ ಜೀವನ ಏನು ಅಂತ ನೈಜವಾಗಿ ಅವರಿಗೆ ತೋರಿಸ್ದೆ ಹೋದ್ರೆ ನೀನು 100 ಮಾರ್ಕ್ಸೇ ತಗೊಂಡ್ಬರ್ಬೇಕು, 100ಕ್ಕೆ 100 ಬರಬೇಕು, 99 ಬರಬೇಕು, 98 ಬರಬೇಕು. ಆ ಮಗು ಪಾಪ 98 ತಗೊಂಬಂದ್ರೆ ಅಮ್ಮ 2 ಅಂಕ ಬಂದಿಲ್ಲ ಅಂತ ಉಗಿತಾಳೆ ಉಗಿತಾಳೆ ಬೈತಾಳೆ ಬೈತಾಳೆ. ಅಮ್ಮ ಶಾಲೆಗೆ ಹೋಗಿ ಪುಸ್ತಕ ಪೇಪರ್ ಎಲ್ಲ ನೋಡಿ ಮಗು ಬರ್ದಿರೋದು, ಟೀಚರ್ ಹತ್ರ 10 ಅಂಕ ಇಲ್ಲಿ ಬಿಟ್ಟು ಬಿಟ್ಟಿದ್ದೀರಾ ಅಂತ. ಖಂಡಿತ ಹೌದು, ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕಗಳು ಬೇಕು. ಆದರೆ ಪೋಷಕರು ಗಮನದಲ್ಲಿ ಇಟ್ಕೊಳ್ಳಿ, ಆ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಈ ಹದಿಹರೆಯದಲ್ಲಿ ಅವರ ಮಾನಸಿಕವಾದ ಒಂದು ಅಸ್ಥಿಮಿತ ಇರೋದಿಲ್ಲ. ಅವ್ರಿಗೆ ನಾವು ಸ್ವಲ್ಪ ಬೈದ್ರು ಅಮ್ಮ ಅಪ್ಪ ಬೈದ್ರು ತುಂಬಾ ಅನ್ನೋ ಥರ ಆಗುತ್ತೆ. ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಕೊಟ್ಟು ಅವ್ರನ್ನ ಎಲ್ಲ ಕಷ್ಟಗಳು ಸಹ ನೋಡಿ ಅದನ್ನ ಎದುರಿಸುವಂತೆ ಬೆಳೆಸಿ. ಯಾಕೆಂದ್ರೆ ನಾನು ಕಣ್ಣಾರೆ ವೈದ್ಯಕೀಯ ವಿದ್ಯಾಲಯದಲ್ಲಿ ನಾನು ಒಂದು ಪ್ರಾಧ್ಯಾಪಕಿಯಾಗಿ ಇವಾಗ ಸುಮಾರು 22 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ವಿದ್ಯಾರ್ಥಿಗಳ ಜೊತೆ ನೋಡಿರೋದು ಯಾರು ತುಂಬಾ ಹೆಚ್ಚಿನ ಕೆಲವರು ಅವರಿಗೆ ಮನಸ್ಸು ಗಟ್ಟಿ ಇಲ್ಲದೆ ವೈದ್ಯಕೀಯ ಕಾಲೇಜಲ್ಲಿ ಸಹ ಅವರಿಗೆ 100ಕ್ಕೆ 100 ಖಂಡಿತ ಅಂಕ ಬರೋದಿಲ್ಲ. 75 ಬಂದ್ರೆ ಅದು ಬಹಳ ಹೆಚ್ಚು, ಅದು ಅಷ್ಟೇ ಬಹಳಷ್ಟು ಅಂಕ ಬೇಕು ಅಂದಾಗ ಅನೇಕ ಕಾರಣಗಳಿದೆ ಅವರು ಬರದೇ ಇರ್ಬೋದು. ಆವಾಗ ಎಷ್ಟು ಜಿಗುಪ್ಸೆ ಹೊಂದುತ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಮಕ್ಕಳು ಅವರು ತಮ್ಮ ಜೀವವನ್ನೇ ಅದಕ್ಕೆ ಬಲಿ ಕೊಟ್ಟಿದ್ದಾರೆ. ನಮ್ಗೆ ತಂದೆ ತಾಯಿಗಳಿಗೆ ಅದು ಬೇಡ ಅಲ್ವಾ? ಆ ಮಗುಗೆ 100ಕ್ಕೆ 100 ಅಂಕ ಅಲ್ಲ, ಫಸ್ಟ್ ಕ್ಲಾಸ್ ಬರ್ದಿದ್ರು ಪರವಾಗಿಲ್ಲ, ಆ ಮಗು ನಮಗೆ ಬೇಕು. ಈ ಪ್ರಪಂಚದಲ್ಲಿ ಎಲ್ಲರೂ ಬೇಕು ನಮಗೆ, ಬರೀ ವೈದ್ಯರೇ ಆಗ್ಲಿ ಇಂಜಿನಿಯರ್ಸೇ ಆಗ್ಲಿ ಆಫೀಸರ್ಸೇ ಅಲ್ಲ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅತ್ಯವಶ್ಯಕ. ಸೊ ಅದನ್ನ ಮಕ್ಕಳಿಗೆ ನೀವು ಖಂಡಿತ ಕಲಿಸ್ಕೊಡಿ ಪೋಷಕರಾಗಿ. ಆ ಮಕ್ಕಳಿಗೆ ಹೇಳಿ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಸೀಟ್ ತಗೊಳ್ಬೇಕು ಅಂದ್ರೆ ಅವ್ರು ಪರದಾಡಬೇಕು, ಅಕಸ್ಮಾತ್ ಆಗಲಿಲ್ಲ ಅಂದ್ರೂ ಸಹ ಬೇರೆ ಒಂದು ಮಾರ್ಗ ಇದೆ. ನಾ ಹೇಳ್ತೀನಿ ಎಲ್ಲರಿಗೂ, ಒಂದು ಪರೀಕ್ಷೆನ ಈ ಸತಿ ಫೇಲ್ ಆದ್ರೆ 6 ತಿಂಗಳಿಗೆ ಒಂದು ಪರೀಕ್ಷೆ ಬರುತ್ತೆ. ಅದಕ್ಕಾಗಿ ಯಾವುದೋ ಒಂದು ರೈಲ್ ಕಂಬಿ ರೈಲ್ನ ಕೆಳಗೆ ಬೀಳೋದಾಗ್ಲಿ ನೇಣು ಹಾಕೊಳ್ಳೋದಾಗ್ಲಿ ಖಂಡಿತ ಅದು ಹೇಳಿತನ. ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಅಷ್ಟು ಆತ್ಮಸ್ಥೈರ್ಯ ಬೆಳೆಯುವಂತಹ ಒಂದು ಇದನ್ನ ಕಲಿಸ್ಕೊಟ್ಟಿಲ್ಲ ಅಂತ. ಪೋಷಕರ ಪಾತ್ರ ಬರೀ ಅವರಿಗೆ ಓದು ಓದು ಅಂತ ತುಂಬಿಸೋದಲ್ಲ. 100ನೇ ರ್ಯಾಂಕ್ ಬಂದವನಿಗೂ MBBS ಸೀಟ್ ಸಿಗತ್ತೆ, 1000ನೇ ರ್ಯಾಂಕ್ ಬಂದವನಿಗೂ MBBS ಸಿಗತ್ತೆ. ಆದ್ರೆ ಅವರು ಗುರಿ ಏನಿರ್ಬೇಕು, ಹೌದು ನಾನು ಓದಿ ತಗೊಳ್ತೀನಿ ಅಂತ. ನಾ ಹೇಳ್ತೀನಿ ಸ್ಕೈ ಇಸ್ ದ ಲಿಮಿಟ್, ಯು ಶುಡ್ ಏಮ್ ಹೈ ಅಂತ. ಆದ್ರೂ ಸಹ ಅಕಸ್ಮಾತ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದಲ್ಲಿ ಅದನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಮಕ್ಕಳಿಗೆ ಕೊಡಿ. ನಮ್ಮ ಮಕ್ಕಳು ಓದ್ದೇ ಹೋದ್ರು ಸರಿ ಓದಿದ್ರು ಸರಿ ನಮಗೆ ಬೇಕಾಗಿರೋದು. ಈಗಿರುವುದೆಲ್ಲ 1 2 ಮಕ್ಕಳು, 2 ಮಕ್ಕಳಿದ್ರೆ ಆಶ್ಚರ್ಯ ಈಗ, 3 ಇದ್ದೆ ಅಂತೂ ಬಹಳಷ್ಟು ಆಶ್ಚರ್ಯಕರ ಚಿಹ್ನೆಗಳು ಬಂದ್ಬಿಡತ್ತೆ. ಸೊ 1 ಮಗು ಇವಾಗ ನಮಗೆ ಬೆಳೆಸಕ್ಕಾಗಲ್ಲ, ತುಂಬಾ ಕಷ್ಟ ಓದಿಸೋದು, ಸ್ಕೂಲಿಗೆ ಬಹಳಷ್ಟು ಹಣ ತುಂಬಬೇಕು ಅಂತ. ಎಲ್ಲರಿಗೂ ಒಂದೇ ಮಗು, ಆ ಒಂದೇ ಮಗು ಬೆಳೆಯೋದು ಬೇರೆಯವರ ಜೊತೆ ಬೆಳೆಯೋದು ಬಹಳಷ್ಟು ವ್ಯತ್ಯಾಸ ಇದೆ. ಅದು ಕೇಳಿದ್ದೆಲ್ಲ ಕೊಡ್ತೀವಿ, ಸುಖವಾಗಿ ಬೆಳೆಸಿರ್ತೀವಿ, ಸುಖವಾಗಿರ್ಲಿ ಮಕ್ಕಳು. ನಮ್ಗೇನು ಬಂತು ಕಷ್ಟ ಮಕ್ಕಳಿಗೆ ಬೇಡ. ಆದ್ರೂ ಸಹ ಅವರು ಎಲ್ಲರ ಜೊತೆ ಇದ್ದು ಏನು ಜೀವನ ಅನ್ನೋದು ನೋಡೋದನ್ನ ಮಕ್ಕಳಿಗೆ ಖಂಡಿತ ಕಲಿಸ್ಕೊಡಿ.
ಮತ್ತೆ ಈ ಎಸ್ ಬಿ ಎಂ ನಿಮ್ಮನ್ನೆಲ್ಲ ಸಿಬ್ಬಂದಿ ವರ್ಗದವ್ರನ್ನ ಇವತ್ತು ನಾನು ಭೇಟಿ ಆಗ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಕೆನರಾ ಬ್ಯಾಂಕ್ ಅವಕಾಶ ನಮಗೆ ಬರೀ ಒಂದು ಸ್ನೇಹಿತರಾಗಿ ಗ್ರಾಹಕರಾಗಿ ಅಷ್ಟೇ. ಸೊ ಅವರ ಜೊತೆಗಿದ್ದು ಅವರ ಜೊತೆ ಅವರ ಒಂದು ಏನು ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯದ ಸಮಸ್ಯೆಗಳಾಗಲಿ ಅದನ್ನ ಹಂಚಿಕೊಂಡು ತಿಳ್ಕೊಳ್ಳೋದು ಬಹಳ ಖುಷಿ. ಅವಾಗ ನನಗೆ ಒಂದು ಒತ್ತಡ ನಿರ್ವಹಣೆ ಬಗ್ಗೆ ಒಂದು ಭಾಷಣ ಮಾಡಲಿಕ್ಕೆ ಅವರಿಗೆಲ್ಲ ಹೇಳಿದರು. ಬಹಳ ಖುಷಿ ಆಯಿತು ನನಗೆ, ಯಾಕೆಂದರೆ ನೀವೆಲ್ಲ ನಾವು ಹೇಳ್ತೀವಿ ಸೆಡೆಂಟರಿ ವರ್ಕರ್ಸ್ ಅಂತ, ಕುಳಿತು ಕೆಲಸ ಮಾಡುವವರು. ಈಗ ಹೇಗಿದೆ ಅಂದರೆ ಬೆಳಗ್ಗೆ ಶುರು ಮಾಡಿದ್ರೆ ನೀವು ನನಗೆ ಅನ್ಸುತ್ತೆ ಕಂಪ್ಯೂಟರ್ ಮುಂದೆನೆ ಕಣ್ಣಿಗೂ ಎಷ್ಟೊಂದು ಒಂದು ಆಯಾಸ ಆಗುತ್ತೆ, ಮತ್ತೆ ಕುಳಿತಲ್ಲೇ ಕುಳಿತಿರ್ತೀರ, ಹೆಚ್ಚಾಗಿ ಓಡಾಡುವುದು ಸಹ ಇಲ್ಲ. ಸೊ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಸಮಾರಂಭಕ್ಕೋಸ್ಕರ ಬಹಳಷ್ಟು ಕ್ರೀಡೆಗಳನ್ನ ಆಡಿಸಿದ್ದೀರಾ. ಸೊ ಅದೊಂದು ಈ ಒತ್ತಡ ನಿರ್ವಹಣೆಯ ಒಂದು ಖಂಡಿತ ಅದು ಸೂತ್ರ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ. ಸೊ ಇದೇ ರೀತಿ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಕಾರ್ಯಕ್ರಮ, ಸೊ ಯಾವ ರೀತಿ ನೀವು ಒತ್ತಡ ನಿರ್ವಹಣೆ ಮಾಡ್ಕೊಳ್ಬಹುದು ಅನ್ನೋದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ಕೂತು 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 ಕೆಲಸ ಮಾಡೋರಿಗೆ ಬಹಳಷ್ಟು ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಅದು ಕಂಪ್ಯೂಟರ್ ಮುಂದೆ ಇರುವಂತಹವರಿಗೆ ಇನ್ನೂ ಬಹಳಷ್ಟು ಈ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಾವು ಹೇಳ್ತೀನಿ, ಈ ಒಂದು ಹೃದ್ರೋಗ ಸಂಸ್ಥೆಯವರು ಈಗ ನೀಡಿರುವಂತಹ ಒಂದು ಸೂತ್ರದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ 10,000 ಹೆಜ್ಜೆಗಳನ್ನು ಇಡಬೇಕು. ನಾನು ಸಹ ಎಡಿಸ್ತಾ ಇರ್ತೀನಿ ನನ್ನ ಹೆಜ್ಜೆ, ಒಂದೊಂದ್ಸತಿ 5,000 ಇರೋದೇ ಇಲ್ಲ. ನಮ್ದು ಒಟ್ಟು ಹಾಸ್ಪಿಟಲ್ ಕ್ಯಾಂಪಸ್ ಆದ್ರೂ ಸಹ 5,000 ನೋಡಿ, 10,000 ಅಂದ್ರೆ ಯಾವ ರೀತಿ. ಸೊ ನಂಗನ್ಸತ್ ನಾವೆಲ್ಲ ವಾಹನಗಳನ್ನೆಲ್ಲ ಮನೇಲಿಟ್ಟು ಓಡಾಡಿದ್ರೆ ಬಹಳಷ್ಟು ಆರೋಗ್ಯ. 10,000 ಅಂದ್ರೆ ಇದು ಸುಮಾರು 5 ಕಿಲೋಮೀಟರ್ ಅಷ್ಟು ಬರುತ್ತೆ ಅನ್ಕೊಳ್ತೀನಿ. ಸೊ 10,000 ಹೆಜ್ಜೆ ಅಂದ್ರೆ, ಸೊ ನಿಮ್ಮ ಹೆಜ್ಜೆಯನ್ನ ನಾಳೆಯಿಂದ ನೆನಪು ಮಾಡಿಕೊಂಡು ಎಣಸಿ. ಎಷ್ಟು ಹೆಜ್ಜೆ ಇಡ್ತೀರಾ, ಎಷ್ಟು ಹೆಜ್ಜೆ ಜಾಸ್ತಿ ಇಡ್ತೀರೋ ಅಷ್ಟು ಆರೋಗ್ಯಕ್ಕೆ ಉತ್ತಮ. ಸೊ ನೀವು ತರಕಾರಿ ಕೊಂಡ್ಕೊಳ್ಳೋಕ್ಕಾಗ್ಲಿ, ಆಫೀಸಲ್ಲಿ ಇರುವಷ್ಟು ಹೊತ್ತು ಸರಿ ಕುತ್ಕೊಂಡೇ ಇರ್ತೀರಾ. ಸೊ ನಂತರದಲ್ಲಿ ಹಾಗಂತ ಕೆಲಸ ಮಾಡುವಾಗ 10 ನಿಮಿಷ ಎದ್ದು ಓಡಾಡಿದ್ರೆ ಮ್ಯಾನೇಜರ್ ಕಳಿಸ್ಬಿಡ್ತಾರೆ ಅನ್ಸುತ್ತೆ ಮನೆಗೆ. ಸೊ ಇವರು ಆರೋಗ್ಯ ಅಂತ ನಡೀತಾರೆ ಕೆಲಸ ಬಿಟ್ಟು ಅಂತ. ಸೊ ನಂತರದಲ್ಲಿ ಯಾವ ರೀತಿ ನೀವು ನಡೆಯುವುದನ್ನು, ಯಾಕೆಂದ್ರೆ ನಡಿಗೆ ಒಂದು ಬಹಳ ಸುಲಭವಾದ ವ್ಯಾಯಾಮ. ಯಾರೇ ಆಗಲಿ ಏನೇ ಕಾಯಿಲೆ ಅಂದ್ರೆ ಈ ಕೀಲು ನೋವು ಅದನ್ನ ಬಿಟ್ಟು ನಡೀಲಿಕ್ಕೆ ಶಕ್ತರಾಗಿರ್ತಾರೋ ಅವರೆಲ್ಲ ನಡೆಯೋದನ್ನ ಶುರು ಮಾಡಬೇಕು. ಸೊ ಖಂಡಿತ ಬ್ಯಾಂಕ್ ನೌಕರರಿಗೆ ನಾನು ಹೇಳ್ತೀನಿ, ಸುಮಾರು ಕಾಯಿಲೆಗಳು ಕುಳಿತು ಕೆಲಸ ಮಾಡೋರಲ್ಲಿ ಜಾಸ್ತಿ ಇದೆ. ಸೊ ಅದನ್ನ ನಾವು ತಡಿಬೇಕು ಅಂದ್ರೆ ನಡಿಗೆ ಪ್ರಾರಂಭ ಮಾಡಬೇಕು. ಸೊ ಇದು ಬಂದು, ಮತ್ತೆ ನಿಮಗೆ ಯಾವ ರೀತಿ ಒತ್ತಡ ನಿರ್ವಹಣೆ ಮಾಡ್ಕೊಳ್ತೀರಾ ಅದಕ್ಕೆ ಬಹಳಷ್ಟು ಒಂದು ವಿಧಾನಗಳಿದೆ. ಅದು ನೀವು ಕುಳಿತಲ್ಲೇನೆ ಸಹ ಅದನ್ನೆಲ್ಲ ಅಳವಡಿಸ್ಕೊಳ್ಬಹುದು. ಅದನ್ನ ನೀವು ಓದಿ ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಮೊದಲನೇ ಒಂದು ಇದು ಆರೋಗ್ಯ ಚೆನ್ನಾಗಿದ್ರೆ ನಮಗೆ ಏನೇ ಮಾಡ್ಲಿಕ್ಕೂ ಒಂದು ಸ್ಫೂರ್ತಿ ಚೈತನ್ಯ ಇರುತ್ತೆ. ಸೊ ಈ ಆರೋಗ್ಯದಲ್ಲಿ ಒಂದು ಮನಸ್ಸಿಗೂ ಸಹ ಬಹಳ ಮುಖ್ಯವಾದ ಪಾತ್ರ ಇದೆ. ಸೊ ಮನಸ್ಸು ಹೇಗಿರುತ್ತೋ ನಮ್ಮ ಆರೋಗ್ಯ ಸಹ ಹಾಗೆ ಇರುತ್ತೆ. ಸೊ ಖುಷಿಯಾಗಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಖುಷಿಯಾಗಿದ್ರೆ ನಾವು ಏನು ಸರಿಯಾಗಿ ಅಡುಗೆ ಮಾಡಬೇಕು ಅದನ್ನು ಸಹ ಮನೇಲಿ ಅಡುಗೆ ಮಾಡ್ತೀವಿ. ಸೊ ಮಕ್ಕಳನ್ನ ಸಹ ಚೆನ್ನಾಗಿ ನೋಡ್ಕೊಳ್ತೀವಿ, ಕೆಲಸ ಸಹ ಸರಿಗೆ ಮಾಡ್ತೀವಿ. ಸೊ ಇಲ್ಲದೆ ಹೋದ್ರೆ ಈ ಮನಸ್ಸು ಯಾವಾಗ ಒಂದು